ಸಂಜು ವೈಟ್ಸ್ ಗೀತಾ ಸಿನಿಮಾದಲ್ಲಿ ಸಂಜು ಮತ್ತು ಗೀತಾ ಒಂದಾಗಲಿಲ್ಲ, ಆದರೆ ಲಕ್ಷಾಂತರ ಜನ ಸಂಜು ಮತ್ತು ಗೀತಾಗಳು ಸಿನಿಮಾ ನೋಡಿ ಗೆಲ್ಸಿದ್ದೀರ. ಅದರಲ್ಲಿ ನಾನು ನನ್ನ ಶ್ರೀಮತಿನೂ ಸಂಜು ಮತ್ತು ಗೀತಾ ಆಗಿದ್ವಿ. ಇಡೀ ಕುಟುಂಬದ ಸಮೇತ ಹೋಗಿ ಸಿನಿಮಾ ನೋಡಿದಾಗ ಒಂದು ಫೀಲ್ ಆಗಿದ್ದು, ತುಂಬ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಮಣಿರತ್ನಂ ಅವರ ರೇಂಜಲ್ಲಿ ಮೇಕಿಂಗ್ ಸಿನಿಮಾ ಮಾಡಿದ್ದಾರೆ ಅಂತ ಭಾಳಷ್ಟು ಅನ್ನಿಸ್ತು. ಸೊ ಹಾಗಾಗಿ ಇಡೀ ತಂಡಕ್ಕೆ ಕಂಗ್ರಾಚ್ ಮಾಡಿದೆ. ಗೆಳೆಯ ನಾಗಶೇಖರ, ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದೆ ಅಂತ ಪ್ರತಿಯೊಂದು ಹಂತನೂ ನನಗೆ ಗೊತ್ತು. ಅದೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಇವ್ರು ನಿಜವಾಗ್ಲೂ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಡೆಫಿನೆಟಾಗಿ ಒಳ್ಳೇದು ಹಾಗೆ ಆಗುತ್ತೆ ಅಂತ ಕನ್ನಡ ಜನತೆ ಪ್ರೀತಿಯಿಂದ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಿದ್ದೀರ. ನನ್ನ ಗೆಳೆಯ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದರೆ, ಕಿಟ್ಟಿ ಆಗಲೇ ಹೀರೋ ಆಗಿದ್ದ, ನಾನಿನ್ನೂ ಹೀರೋ ಆಗಿರಲಿಲ್ಲ, ಸೀರಿಯಲ್ ಮಾಡ್ತಾ ಇದ್ದೆ. ಆಗ ನಮ್ಮಿಬ್ರು ಪರಿಚಯ ಆಯಿತು. ಆವತ್ತಿಂದ ಇವತ್ತವರೆಗೂ ಅವನು ನಾನು ಮೊದಲನೇ ದಿನ ಹೇಗೆ ಭೇಟಿಯೋದು ಈಗಲೂ ಹಾಗೆ ಇದ್ದೀವಿ. ತುಂಬ ದೊಡ್ಡ ಮನಸ್ಸು, ವಿಶಾಲ ಹೃದಯ ಇರುವಂಥ ಸ್ನೇಹಿತ. ಅದಕ್ಕೊಂದು ಉದಾಹರಣೆ ಅಂದರೆ, ನನ್ನ ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತಿಸೋಣ ಸಿನಿಮಾಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಬೇಕಾಗಿತ್ತು. ನನ್ನ ಡೈರೆಕ್ಟರ್ ರವೀಂದ್ರ ಹೇಳಿದ್ರು, ಕಿಟ್ಟಿಯವ್ರ ಕೈಯಲ್ಲಿ ಈ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತಿದ್ದೀನಿ, ನಿನ್ನ ಫ್ರೆಂಡ್ ತಾನೇ ಕೇಳು ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ಇದೊಂದು ಚಿಕ್ಕ ಪಾತ್ರ ಬೇಡ, ಕಿಟ್ಟಿ ಒಬ್ಬ ಹೀರೋ, ಆ ಚೆನ್ನಾಗಿರಲ್ಲ ಅಂದೆ. ಆದರೆ ಇಲ್ಲ, ನಾನು ಹೋಗಿ ಕೇಳ್ತೀನಿ ಅಂತ ಹೇಳಿದ್ರು. ಹೋಗಿ ಕೇಳಿದ್ರು. ನಿಜಕ್ಕೂ ಕಿಟ್ಟಿ ಬಗ್ಗೆ ಅಪ್ರಿಷಿಯೇಷನ್ ಮಾಡಬೇಕು ಅನ್ಸೋದು ಅಂದರೆ, ಪ್ರೇಮ್ ಸಿನಿಮಾ ಅಂದಿದ ಕೂಡಲೇ ಒಂದೇ ಒಂದು ಪ್ರಶ್ನೆನೂ ಕೇಳಿದೆ, ಕಥೆನೂ ಕೇಳಿದೆ, ಏನು ಸಿನಿಮಾ, ಏನು ಶೂಟ್ ಮಾಡ್ತೀರಾ ಅಂತ ನಾನು ಕೇಳಿದೆ. 4 ಗಂಟೆ ಮುಂಚಿತವಾಗಿ ಬಂದು ನನ್ನ ಜೊತೆನಲ್ಲಿ ಸೆಟ್ಟಲ್ಲಿ ಕೂತ್ಕೊಂಡ. ಆ ಗೆಳೆಯನಿಗೆ ನಾನು ಆಭಾರಿ. ಅವನ ಈ ಸ್ನೇಹ ಪರತೆ, ವೃತ್ತಿಶೀಲತೆ, ಈ ಗೆಳೆಯರ ಬಳಗ ಏನು ಸಂಪಾದನೆ ಮಾಡಿದ್ದಾನೆ ತುಂಬ ದೊಡ್ಡದು. ಕರ್ನಾಟಕದ ಜನತೆ ಅವನ ಎಲ್ಲ ಸಿನಿಮಾಗಳಿಗೂ ಇದೇ ರೀತಿಯಾದಂಥ ಒಂದು ಅದ್ಭುತವಾದ ಯಶಸ್ಸನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಸಂಜೀವ್ ಮತ್ತು ಗೀತಾ ತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕಂಗ್ರ್ಯಾಚುಲೇಷನ್ಸ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.